ಹಲೋ ಎವ್ರಿವನ್, ನಾನು ನಿಮ್ಮ ಆರ್ ಜೆ ಆಂಗ್ರಿಬರ್. ಇವತ್ತು ನಾವು ಥರ್ಡ್ ಸೆಮ್ ಸಪ್ರೆಸ್ಡ್ ಡಿಸೈರ್ ಇದನ್ನ ಬಂದು ಸೂಸನ್ ಗ್ಯಾಸ್ಪೆಲ್ ಅವರು ಬರೆದಿರ್ತಾರೆ. ಇದು ಬಿ ಕಾಮ್ ಬಿ ಬಿ ಎನಲ್ಲಿ ಬರುತ್ತೆ ಆ್ಯಂಡ್ ಇದು ಬಿ ಸಿ ಯು ಆ್ಯಂಡ್ ಎನ್ ಇ ಪಿ ಸಿಲೆಬಸ್ ಆಗಿರುತ್ತೆ. ಆ್ಯಂಡ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿಬಿಡಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಆರ್ ಜೆ ಆಂಗ್ರಿಬರ್ ಅಂತ, ಅದರಲ್ಲಿ ನಿಮಗೆ ಎಲ್ಲನೂ ಇಂಪಾರ್ಟೆಂಟ್ ಕ್ವೆಶನ್ಸ್ ಆ್ಯಂಡ್ ಗ್ರಾಮರ್ ಎಲ್ಲ ನಾನು ಅದರಲ್ಲೇ ಮಾಡೋದು. ಸೊ ಸ್ಟೇ ಫಾಲೋ, ಸ್ಟೇ ಟ್ಯೂನ್ ಫಾರ್ ಮೈ ಚಾನಲ್. ಆ್ಯಂಡ್ ಮೋಸ್ಟ್ ಆಫ್ ದಿ ಮೆಂಬರ್ಸ್ ಬಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೇನೆ, ನೋಡ್ತಾ ಇದ್ದಾರೆ. ವೈ? ಬಿಕಾಸ್ ನನ್ನ ವಿಡಿಯೋಸ್ ಎಲ್ಲ ಜಾಸ್ತಿ ಅಂದರೆ ಒಂದು ಮ್ಯಾಕ್ಸಿಮಮ್ ಅಂದರೆ 3 to 4K ನೋಡಿದ್ದಾರೆ. ಬಟ್ ನನಗೆ ಇನ್ನೂ 1K ಏನು ಫಾಲೋವರ್ಸ್ ಲೈಕ್ ಸಬ್ಸ್ಕ್ರಿಪ್ಷನ್ ಇನ್ಕ್ರೀಸ್ ಆಗಿಲ್ಲ. ಸೊ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಬಿಡಿ. ಬನ್ನಿ, ಇವಾಗ ನಾವು ವಿಡಿಯೋ ಒಳಗೆ ಹೋಗೋಣ. ಆ್ಯಂಡ್ ಅದಕ್ಕೂ ಮುಂಚೆ ಈ ಚಾಪ್ಟರ್ನನ್ನು ನಾನು 3 parts or 2 parts ಅಪ್ಲೋಡ್ ಮಾಡ್ತೀನಿ. ವೈ? ಬಿಕಾಸ್ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಆ್ಯಂಡ್ ಇದರಲ್ಲಿ ನಿಮಗೆ ಸೀನ್ ಒನ್ ಸೀನ್ ಟು ಅಂತ ಇರುತ್ತೆ. ಅದನ್ನ ನಾನು ಡಿವೈಡ್ ಮಾಡಿ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗ್ತೀನಿ. ಸ್ಟೇ ಟ್ಯೂನ್ಡ್. ನಮಗೆ ಇದರಲ್ಲಿ ಮೇನ್ ಅಂದರೆ 3 characters ಬರ್ತಾರೆ. ಅದರಲ್ಲಿ ಹೆನರಿಟಾ ಬಂದು ಹೀರೋಯಿನ್, ಸ್ಟೀವ್ ಬಂದು ಹೀರೋ, ಆ್ಯಂಡ್ ಮೆಬಲ್ ಬಂದು ಹೆನರಿಟಾ ಅವ್ರ ತಂಗಿ ಆಗಿರ್ತಾರೆ. ಹೀರೋ ಹೀರೋಯಿನ್ ಅಂತ ಹೇಳ್ಕೊತ ಹೋದರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಸೊ ನಾನು ಹೆಸರಿಟ್ಟೇ ಹೋಗ್ತೀನಿ. ಹೆನರಿಟಾ, ಸ್ಟೀವ್ ಆ್ಯಂಡ್ ಮೆಬಲ್. ಸ್ಟೋರಿ ಫಸ್ಟ್ ಸೀನ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ, ಮಾರ್ನಿಂಗ್ ಎದ್ದು ನಾರ್ಮಲಾಗಿ ಎಲ್ಲ ಆ್ಯಕ್ಟಿವಿಟೀಸ್ ಮುಗ್ದು ಒಂದು ಕಾಫಿ ಟೇಬಲ್ ಹತ್ರ ಅವ್ರು ಬಂದು ಕೂತ್ಕೊಂಡು ಸೀನ್ ಸ್ಟಾರ್ಟ್ ಆಗುತ್ತೆ. ಆ ಸೀನಲ್ಲಿ ಫಸ್ಟ್ ಏನಂದರೆ, ಹೆನರಿಟಾ ಕೇಳ್ತಾರೆ, ಅದು ಕಾಫಿನ? ಡಿಯರ್ ಸ್ಟೀವ್, ಕಾಫಿ ಅಂದರೆ ನೀವು ಕುಡಿಬೋದಿತ್ತಲ್ವಾ, ಅದರಲ್ಲಿ ಏನು ಮ್ಯಾಟರ್ ಇದೆ, ನಿಮಗೆ ಕುಡಿದ ಯಾಕೆ ಇಟ್ಟಿದ್ದೀರಾ? ಸ್ಟೀವ್ ಹೇಳ್ತಾರೆ, ಕಾಫಿಯಲ್ಲೇನೂ ಮ್ಯಾಟರ್ ಇಲ್ಲ, ನನಗೆ ಸ್ಟಮಕ್ ಅಪ್ಸೆಟ್ ಆಗಿದೆ, ಸೊ ನಾನು ಕುಡಿಯೋಕ್ಕಾಗಲ್ಲ. ಸ್ಟಮಕ್? ಹೆನರಿಟಾ ಕೇಳ್ತಾರೆ, ಸ್ಟಮಕ್ಕ? ಅದರಲ್ಲಿ ಏನೂ ಇಲ್ಲ, ನೀವು ತಲೆಯಲ್ಲಿ ಏನೇನೋ ಹಾಕೊಂಡು ತುಂಬಿಸ್ಕೋಬೇಡಿ, ಅದರಿಂದ ನಿಮಗೆ ಕುಡಿಯೋಕ್ಕಾಗ್ತಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಸ್ಟೀಮಿನ ಹೇಳ್ತಾರೆ ಅಂದರೆ, ಅಪ್ಪ ನೀನು ಸಾಕು, ಪೂರ ನಾ ಸ್ಟಾರ್ಟ್ ಮಾಡಬೇಡ, ಸಬ್ ಕಾನ್ಷಿಯಸ್ ಫಿಕಲ್ ಅಂತಾರೆ. ಫಿಕಲ್ ಅಂದರೆ ಅದೊಂಥರ ವರ್ಡ್, ಅವ್ರಿಗೆ ಬೈತಾರೆ ಅನ್ನೋ ಥರ, ನಾಟ್ ಎ ಬ್ಯಾಡ್ ವರ್ಡ್. ಮತ್ತು ಹೆನರಿಟಾ ಏನು ಕೇಳ್ಕೊತಾರೆ, ಸ್ಟೀವ್ ನೀವು ಮುಂಚೆ ಥರ ನನ್ನ ಹತ್ರ ಮಾತಾಡೋದಿಲ್ಲ, ನೀವೇನೇ ಇದ್ದರೂ ಒಂಥರ ಕಾಂಪ್ಲೆಕ್ಸಲ್ಲಿದ್ದೀರಾ, ನಿಮ್ಗೆ ನ್ಯೂ ಐಡಿಯಾಸ್ ಏನೂ ಸಿಗ್ತಾ ಇಲ್ಲ, ನೀವು ಬೆಟರ್ ಒಂದು ಸೈಕೋಅನಾಲಜಿಸ್ಟ್ ಹತ್ರ ಹೋಗಿ ಮಾತಾಡಬೇಕು ಅಂತ. ಸ್ಟೀವ್ ಏನಂತಾರೆ, ಎ ವರ್ಡ್, ನಾನು ಯಾವಾಗಲೂ ನಿನ್ನ ಮಾತನ್ನ ಕೇಳಿಸ್ಕೊಂಡೇ ಇರಬೇಕಾ, ನನಗೆ ಬೇರೆ ಏನೂ ಇಲ್ವಾ, ನನ್ನ ಬಿಟ್ಬಿಡು, ನನಗೆ ಅದ್ರ ಬಗ್ಗೆ ಏನು ಹೇಳೋಕೆ ಹೋಗ್ಬೇಡ ಅಂತ ಹೇಳ್ತಾರೆ. ಹೆನರಿಟಾ ಏನು ಹೇಳ್ಕೊತಾರೆ, ನೀವು ಕ್ರಿಯೇಟರ್, ನೀವು ಒಂದು ಆರ್ಕಿಟೆಕ್ಟ್ ಆಗಿದ್ದೀರಾ, ನಿಮಗೆ ವರ್ಕ್ಸ್ ಚೆನ್ನಾಗಿ ಹೋಗ್ತಿದೆಯಾ, ನನಗೆ ಯಾಕೂ ನೀವು ಚೆನ್ನಾಗಿ ನಿದ್ದೆ ಮಾಡ್ತಿಲ್ಲ ಅನ್ನಿಸ್ತು ಅಂತ ಹೇಳ್ತಾರೆ. ಅದಕ್ಕೆ ಸ್ಟೀವಿನ್ ಹೇಳ್ತಾರೆ ಅಂದರೆ, ಅದಕ್ಕೆ ನೀನು ಫಸ್ಟ್ ನಿನ್ನ ನಿದ್ದೆ ಮಾಡೋಕ್ಕೆ ಬಿಡಬೇಕಮ್ಮ, ಯಾವಾಗಲೂ ಎಬ್ಬರ್ಸಿ ನಿನಗೆ ಡ್ರೀಮಲ್ಲಿ ಏನು ಬಂದಿತ್ತು, ನಿನ್ನ ಕನಸೇನು ಅಂತ ಕೂತ್ಕೊತಾ ಇದ್ದರೆ ನನಗೆಲ್ಲಮ್ಮ ನಿದ್ದೆ ಮಾಡೋಕ್ಕೆ ಬಿಡ್ತೀಯ ಅಂತ ಕೇಳ್ತಾನೆ. ಆವಾಗ ಹೆನರಿಟಾ ಹೇಳ್ತಾಳೆ, ಡ್ರೀಮ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಸ್ಟೀವ್, ನಿಮ್ಗೆ ಅದ್ರ ಬಗ್ಗೆ ಏನು ಗೊತ್ತು, ನೀವು ಡಾಕ್ಟರ್ ರಷಲ್ ಹತ್ರ ಒಂದ್ಸರಿ ಹೋಗಿ ಕೌನ್ಸಿಲಿಂಗ್ ತಗೊಳ್ಳಿ, ಅವ್ರು ಸಖತ್ತಾಗಿ ನಿಮಗಿರೋ ಪ್ರಾಬ್ಲಮ್ಸ್ನ ರಿಲೀವ್ ಮಾಡ್ತಾರೆ. ಆವಾಗ ಸ್ಟೀವ್ ಹೇಳ್ಕೊಡ್ತಾರೆ, ನನಗೆ ತಪ್ಪೇನೂ ಇಲ್ಲ, ನನ್ನ ಹತ್ರ ತಪ್ಪೇನೂ ಇಲ್ಲ, ನಿನ್ನ ಸುಮ್ಮನೆ ನಾನು ಏನೇನೋ ತೊಗೊಬೋದು, ನನ್ನ ತಲೆಮಾಳೆ ಹಾಕ್ಬೇಡ ಅಂತ ಹೇಳ್ತಾರೆ. ಹೆನರಿಟಾ ಆವಾಗ, ನೀವು ಮುಂಚೆ ಥರ ನನ್ನ ಹತ್ರ ಯಾಕೆ ಈ ಥರ ಮಾತಾಡ್ತೀರಾ, ನನ್ನ ಹತ್ರ ಮಾತನಾಡಲ್ಲ ನೀವು ಸರಿಯಾಗಿ ಅಂತ ಹೇಳ್ತಾರೆ. ಸ್ಟೀವ್ ಹೇಳ್ಕೊಡ್ತಾರೆ, ಮಾತು ನಾನು ನಿನ್ನ ಹತ್ರ ಮಾತಾಡ್ತಾನೆ ಇದ್ದೀನಲ್ಲ, ನಾನು ಯಾವಾಗ ನಿನ್ನ ನೋಡಿದ್ನೋ ಅವಾಗಿಂದ ಇವಾಗವರೆಗೂ ಒಂದೇ ಥರ ಇದ್ದೀನಿ, ನೀನೇ ಏನೇನೋ ಕಾಂಪ್ಲೆಕ್ಸ್ ಕ್ರಿಯೇಟ್ ಮಾಡ್ಕೋಬೇಡ ಅಂತ ಹೇಳ್ತಾರೆ. ಆವಾಗ ಹೆನರಿಟಾ ಹೇಳ್ತಾರೆ, ಇರಿಟೇಟಿಂಗ್, ನೀವು ಒಂಥರ ನನಗೆ ಸಫರ್ ಮಾಡಿಸ್ತಿದ್ದೀರಾ, ಏನೋ ಒಂಥರ ಸರ್ಪ್ರೈಸ್ಡ್ ಡಿಸೈರ್ ಆಗಿ ಏನೇನೋ ಅಂದ್ಕೊತಿದ್ದೀರಾ, ನೀವು ಫಸ್ಟ್ ಅದರಿಂದ ಆಚೆ ಬನ್ನಿ ಅಂತ ಹೆನರಿಟಾ ಹೇಳ್ಕೊತಾರೆ. ಆವಾಗ ಸ್ಟೀವ್ ಹೇಳ್ತಾರೆ, ನಾನೇನು ಸರ್ಪ್ರೈಸ್ಡ್ ಡಿಸೈರಿಂದ ಏನು ಇದು ಮಾಡ್ತಿಲ್ಲ, ನಾನೊಂದು ತಾಳ್ಮೆಗೋಸ್ಕರ, ಪೀಸ್ಗೋಸ್ಕರ ನಾನು ವೆಯ್ಟ್ ಮಾಡ್ತಿದ್ದೀನಿ, ಪ್ಲೀಸ್ ನನಗೆ ಈ ಥರ ಹೇಳಬೇಡ. ಅದಕ್ಕೆ ಹೆನರಿಟಾ ಹೇಳ್ತಾರೆ, ಈ ಥರ ವಿಷಯದಲ್ಲಿ ಡಾಕ್ಟರ್ ರಷಲ್ ಅನ್ನೋರು ಚೆನ್ನಾಗಿ ಥಿಂಗ್ಸ್, ವಂಡರ್ಫುಲ್ ಥಿಂಗ್ಸ್ ಕೊಡ್ತಾರೆ ನಮಗೆ, ಅವರು ಬಂದು ನರ್ವಸ್ ಕೇಸಸ್ಸಲ್ಲಿ ಹ್ಯಾಂಡಲ್ ಮಾಡ್ತಾರೆ, ನೀವು ಒಂದ್ಸರಿ ಅವ್ರ ಹತ್ರ ಹೋಗಿ ಬನ್ನಿ, ನೀವು ಆರಾಮ್ಸೆ ಎಲ್ಲ ಕ್ಲಿಯರ್ ಮಾಡ್ಕೊತೀರಾ ಅಂತ. ಹೋಗಿ ಬನ್ನಿ ಸ್ಟೀವ್ ಅಂತ ಹೇಳಬೇಕಾದ್ರೆ ಸ್ಟೀವ್ ಹೇಳ್ತಾರೆ, ಹೆನರಿಟಾ ನಾನು ಹೋಗೋದಿಲ್ಲ. ಆವಾಗ ಸ್ಟೀವ್ ಹೇಳ್ತಾರೆ ಹೆನರಿಟಾ ನಾನು ಹೋಗೋದಿಲ್ಲ ಅಂತ. ಆವಾಗ ಹೆನರಿಟಾ ಹೇಳ್ತಾರೆ, ಬಟ್ ಸ್ಟೆಫನ್ ಅಂತ. ಅದಕ್ಕೆ ಸ್ಟೀವ್, ಸಾಕು, ಇವಾಗ ನಿಮ್ಮ ತಂಗಿ ಮೆಬಲ್ ಬರ್ತಿದ್ದಾಳೆ, ಅವಳ ಮುಂದೆ ಈ ಥರ ಟಾರ್ಚರ್ ಮಾಡಬೇಡ, ಇವತ್ತು ಅವಳು ಫಸ್ಟ್ ಡೇ ಬಂದಿರೋದು, ಫಸ್ಟ್ ಡೇನೇ ಅವಳನ್ನ ಓಡೋ ಹೋಗ್ತಾ ಹತ್ರ ಮಾಡಬೇಡ. ಆವಾಗ ಆ ಕಡೆ ನಾ ಡೋರ್ ನೋಕ್ ಆಗುತ್ತೆ, ಡೋರ್ ನೋಕ್ ಮಾಡಬೇಕಾದ್ರೆ ಹೆನರಿಟಾ ಹೋಗಿ
ಅವ್ರ ತಂಗಿನ ಕರ್ಕೊ ಬರ್ತಾರೆ. ತಂಗಿನ ಕರ್ಕೊ ಬಂದಮೇಲೆ ಅವರೊಂಥರ ಖುಷಿ ಆಗ್ತಾರೆ. ಮೆಬಲ್ ಬಂದಿದ್ದ ತಕ್ಷಣ ಗುಡ್ ಮಾರ್ನಿಂಗ್ ಎವ್ರಿವನ್ ಅಂತಾರೆ. ಅವಾಗ ಹೋ ನೀನು ಬಂದುಬಿಟ್ಟ ನನ್ನ ಮುದ್ದು ತಂಗಿ ಅಂತ ಕೇಳ್ಕೊತಾರೆ. ಸ್ಟೀವ್ ಹೇಳ್ತಾರೆ ಗುಡ್ ಮಾರ್ನಿಂಗ್ ಮೆಬಲ್, ನೋಡೋಕ್ಕೇನೋ ಒಂಥರ ಟಯರ್ಡಾಗಿ ಕಾಣಿಸ್ತಿದೆಯಾ ಅಂತ ಕೇಳ್ಕೊತಾರೆ. ಹೆನರಿಟ ಅವ್ರನ್ನ ಹಗ್ ಮಾಡಿಕೊಂಡು ಹೌದು ಹೌದು ನೀನು ಹೋಗಿ ಫಸ್ಟ್ ನಿದ್ದೆ ಮಾಡು, ನೀನು ನಿದ್ದೆ ಮಾಡಿದ್ಮೇಲೆ ಸ್ವಲ್ಪ ಲಾಂಗ್ ಟ್ರಿಪ್ ಬಂದಿದೆಯಲ್ವ ಆಮೇಲೆ ಬಂದು ಕೂತ್ಕೋ, ಅವಾಗ ನಿನಗೆ ಸ್ವಲ್ಪ ರಿಲ್ಯಾಕ್ಸ್ ಆಗತ್ತೆ ಅಂತ ಹೇಳ್ಕೊತಾರೆ. ಮೆಬಲ್ ಹೇಳ್ತಾರೆ, ಅದಕ್ಕೂ ಮುಂಚೆ ಹೆನರಿಟ ಏನು ಹೇಳ್ತಾರೆ, ಬಂದು ಅದಕ್ಕೂ ಮುಂಚೆ ಒಂದು ಸ್ವಲ್ಪ ತಿಂಡಿ ಮಾಡ್ಕೊಂಡೋಗು, ತಿಂಡಿ ಮಾಡ್ಕೊಂಡೋಗಿ ಮಲಗು, ಅವಾಗ ನೀನು ಸ್ವಲ್ಪ ರೆಫ್ರೆಶ್ ಆಗಿ ಫೀಲ್ ಆಗ್ತೀಯ ಅಂತ. ಅವಾಗ ಮೆಬಲ್ ಹೇಳ್ತಾರೆ, ಇಲ್ಲ ನಾನು ಮುಂಚೆನೆ ಹೇಳಿದ್ದೆ ಅಲ್ವಾ ನನಗೆ ಈ ಥರ ಏನು ಬ್ರೇಕ್ಫಾಸ್ಟ್ ಏನು ಬೇಡ ಅಂತ, ಮತ್ತೆ ಯಾಕೆ ನೀನು ಬ್ರೇಕ್ಫಾಸ್ಟ್ ಮಾಡಿದೆ, ನಾನು ಬ್ರೇಕ್ಫಾಸ್ಟ್ ತಿನ್ನೋದೇ ಇಲ್ಲ ಅಂತಾರೆ. ಅವಾಗ ಹೆನರಿಟ ಹೇಳ್ಕೊತಾರೆ, ಬ್ರೇಕ್ಫಾಸ್ಟ್ ತಿನ್ನಲ್ವಾ, ಯಾಕೆ ಹಿಂಗೆ ಮಾಡ್ತೀಯ, ಫಸ್ಟ್ ಕೂತ್ಕೋ ಬಾ ತಿನ್ನು ಅಂತ ಹೇಳ್ತಾರೆ. ಅವಾಗ ಸ್ಟೀವ್ ಹೇಳ್ತಾರೆ, ಸ್ಟಾರ್ಟ್ ಮಾಡಿಬಿಟ್ಲಪ್ಪ ಸೈಕೋ ಅನಾಲಿಸ್ಟಿಕ್ ಕಾಲ್ ಲುಕ್ ಅಂತ. ಆ ವರ್ಡ್ ಹಂಗೆ ಬರುತ್ತೆ, ಲೈಕ್ ಸೈಕೋ ಅನಾಲಿಸ್ಟ್ ಕಾಲ್ ಲುಕ್ ಸ್ಟಾರ್ಟ್ ಮಾಡಿಬಿಟ್ಲಪ್ಪ ಅನ್ನೋ ಥರ ಅದು ಇದು ಬರುತ್ತೆ. ಹೆನರಿಟ ಹೇಳ್ತಾರೆ, ಮೆಬಲ್ ನೀನು ಯಾಕೆ ಬ್ರೇಕ್ಫಾಸ್ಟ್ ತಿನ್ನೋದೇ ಇಲ್ಲ ಅಂತ ಕೇಳ್ತಾರೆ. ಅವಾಗ ಮೆಬಲ್ ಹೇಳ್ತಾರೆ, ಪರ್ಟಿಕ್ಯುಲರಾಗಿ ರೀಸನ್ ಏನೂ ಇಲ್ಲ, ಆದರೆ ನಾನು ಬ್ರೇಕ್ಫಾಸ್ಟ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ವೈ? ಬಿಕಾಸ್ ನಾನು ನಾರ್ಮಲಾಗಿ ತಿಂದಿಲ್ಲ ಅಂದರೂ ಅದು ಚೆನ್ನಾಗಿ ಹೋಗ್ತಿದೆ, ನನಗೇನು ಪ್ರಾಬ್ಲಮ್ ಆಗ್ತಿಲ್ಲ ಅಂತ. ಅವಾಗ ಹೆನರಿಟ ಕೇಳ್ತಾರೆ, ನೀನು ನಿದ್ದೆ ಮಾಡ್ದ ಲಾಸ್ಟ್ ನೈಟ್, ಚೆನ್ನಾಗಿ ನಿದ್ದೆ ಮಾಡ್ದ ಅಂತ ಕೇಳ್ತಾರೆ. ಮೆಬಲ್ ಹಾಂ ನಾನು ನಿದ್ದೆ ಮಾಡಿದೆ ಚೆನ್ನಾಗಿ, ಲಾಸ್ಟ್ ನೈಟ್ ಚೆನ್ನಾಗೇ ನಿದ್ದೆ ಮಾಡಿದೆ, ನನಗೆ ಸಕ್ಕದಾಗಿರೋ ಡ್ರೀಮು ಬಂತು ಅಂತ ಹೇಳ್ತಾರೆ. ಅವಾಗ ಸ್ಟೀವ್ ಇಶ್ ಇಶ್ ಅಂತ ಸೌಂಡ್ ಮಾಡ್ತಾರೆ, ಅದನ್ನ ಮೆಬಲ್ ಕೇಳಿಸ್ಕೊಳ್ಳೋದೇ ಇಲ್ಲ. ಹೆನರಿಟ ಡ್ರೀಮಾ ಮೆಬಲ್, ಹೌದಾ ಏನು ಡ್ರೀಮ್ ಬಂತು ಅಂತ ಕೇಳ್ತಾರೆ. ಸ್ಟೀವ್ ಹೇಳ್ತಾರೆ ಅವಾಗ, ಲುಕ್ ಹಿಯರ್ ಐ ಆಮ್ ಸಾರಿ, ನೋಡಿ ಇಲ್ಲಿ ಮೆಬಲ್ ಪ್ಲೀಸ್, ನನಗೆ ಈ ಡ್ಯೂಟಿ ಕೆಲಸ ಇಲ್ಲ, ಆದರೂ ನಾನು ನಿನಗೆ ಸ್ವಲ್ಪ ನಿಮ್ಮ ಅಕ್ಕ ಹತ್ರದಿಂದ ಕಾಪಾಡಿಸ್ಬೇಕು ಅನಿಸತ್ತೆ. ಸೊ ಪ್ಲೀಸ್ ನಿನ್ನ ಡ್ರೀಮ್ ಬಗ್ಗೆ ಹೆನರಿಟ್ಟ ಹತ್ರ ಏನೂ ಹೇಳೋಕೆ ಹೋಗ್ಬೇಡ, ನೀನೇನಾದರೂ ಹೇಳಿದರೆ ಅದ್ರ ಒಳಗೋಗಿ ಅವಳು ಏನೇನೋ ಥಿಂಕ್ ಮಾಡಿ ನೀನೋಗಿ ನಿಮ್ಮ ಅಪ್ಪನ ಕೊಂದು ನಿಮ್ಮ ಅಮ್ಮ ಜೊತೆ ಮದುವೆ ಆಗ್ತೀಯಾ ಅನ್ನೋ ಅಷ್ಟು ಕತೆ ಹೇಳ್ತಾಳೆ. ಸೊ ಪ್ಲೀಸ್ ಅವಳ ಹತ್ರ ಅಂತೂ ಮಾತಾಡೋಕ್ಕೆ ಹೋಗ್ಬೇಡ ನಿನ್ನ ಡ್ರೀಮ್ ಬಗ್ಗೆ ಅಂತ. ಅವಾಗ ಹೆನರಿಟ ಹೇಳ್ತಾರೆ, ಸಾಕು ಮುಚ್ಚಿ ಬಾಯಿನ ಸ್ಟೆಫನ್, ನೀವು ಯಾಕೆ ಹಿಂಗೆ ಮಾಡ್ತೀರಾ, ಮೆಬಲ್ ಹತ್ರ ನೋಡಿಬಿಟ್ಟು ಮೆಬಲ್ ನಿನ್ನ ಡ್ರೀಮ್ ಏನು ಹೇಳ್ತೀಯಾ ಅಂತ ಕೇಳ್ತಾರೆ. ಅವಾಗ ಮೆಬಲ್ ಹಾಂ ಇಟ್ ವಾಸ್ ಎ ಡ್ರೀಮ್, ಅದೇನಂದರೆ ನಾನೊಂದು ಹೆಣ್ಣಾಗಿದ್ದೆ, ಹೆಣ್ಣಂದರೆ ಹುಡುಗಿ ಅಲ್ಲ ರೀ, ಇಂಗ್ಲೀಷಲ್ಲಿ ಹೆಣ್ ಕೋಳಿ, ಹೆಣ್ ಆಗಿದ್ದೆ ಅಂತ ಹೇಳ್ತಾರೆ. ಅವಾಗ ಹೆನರಿಟ ಕೋಳಿ ಕೋಳಿನ ಅದರಲ್ಲಿ ಏನಿದೆ, ಹಾಂ ಮೆಬಲ್ ಹೇಳ್ತಾರೆ ಹೌದು ನನಗೇನೋ ಒಂಥರ ತುಂಬ ಕ್ರೌಡ್ ಆಗಿರೋ ಪ್ಲೇಸಲ್ಲಿ ನಾನೊಂದು ಹೆನ್ ಆಗಿದ್ದೆ, ನನ್ನಿಂದ ನಡೆಯೋಕ್ಕೆ ಆಗ್ತಿರ್ಲಿಲ್ಲ, ಆದರೂ ನಾನು ಓಡ್ತಾ ಇದ್ದೆ, ಒಳ್ಳೆ ಟೈಟ್ ಸ್ಕರ್ಟ್ ಹಾಕ್ಕೊಂಡಿರಂಗಿತ್ತು, ನನಗೆ ಹಾಕೋದೊಂಥರ ಡಿಫ್ರೆಂಟ್ ಫೀಲ್ ಇತ್ತು, ಅದರಲ್ಲಿ ನಾನು ಆಚೆ ಹೋಗ್ಬಿಟ್ಟು ಕಿರಿಸ್ತಾ ಇದ್ದೆ ಆ ಕೋಳಿ ವಾಯ್ಸಲ್ಲಿ, ಸ್ಟೆಪ್ ಹೆನ್ ಸ್ಟೆಪ್ ಹೆನ್ ಅಂತ ಕಿರ್ಚ್ಕೊತಾ ಇದ್ದೆ, ನನಗೇನೋ ಅದೊಂಥರ ಎಕ್ಸೈಟ್ಮೆಂಟಾಗಿ ಖುಷಿ ಕೊಡ್ತಿತ್ತು ಅಂತ ಮೆಬಲ್ ಹೇಳ್ತಾರೆ. ಹೆನರಿಟ ಹೇಳ್ತಾರೆ ಅವಾಗ, ನಿನಗೆ ಅದನ್ನ ಮಾಡಿದ ತಕ್ಷಣ ಎಕ್ಸೈಟ್ ಆಯ್ತಾ? ಮೆಬಲ್ ಹೇಳ್ತಾರೆ ಹ್ಞೂ ಹೌದು ಏನೋ ಒಂಥರ ವಿಚಿತ್ರವಾದ ಥಿಂಗ್ಸ್ ಅದು ಅಂತ ಹೇಳ್ತಾರೆ. ಅವಾಗ ಹೆನರಿಟ ಅದ್ಯಾಕೋ ಸರಿ ಇಲ್ದಂಗೆ ಕಾಣ್ತೈತೆ ಅಂತ ಹೇಳಿಬಿಟ್ಟು ಸ್ಟೀವ್ ಹೇಳ್ತಾರೆ, ಅವಳಿಗೇನೋ ಹೆನ್ ಕೋಳಿಯಾಗಿ ಏನೋ ಡ್ರೀಮ್ ಬಂದಿದೆ, ಅದನ್ಯಾಕೆ ನೀನು ಇಷ್ಟೊಂದು ಇದು ಮಾಡ್ಕೊತೀಯ, ಅವಳೇ ಅದನ್ನ ಅಷ್ಟು ಥಿಂಕ್ ಮಾಡ್ಕೊತಿರಲ್ಲ, ಬಿಟ್ಬಿಡು ಅದನ್ನ ಅಂತ. ಬಟ್ ಹೆನರಿಟ ಸ್ಟೀವ್ ಹೇಳೋದನ್ನ ಕಿವಿಗೆ ಹಾಕ್ಕೊಳ್ಳಲ್ಲ. ಮೆಬಲ್ ನಿನಗೆ ಸೈಕೋ ಅನಾಲಿಸ್ ಬಗ್ಗೆ ಗೊತ್ತಾ ಅಂತ ಅವ್ರ ಜೊತೆ ಸ್ಟಾರ್ಟ್ ಮಾಡ್ತಾರೆ. ಮೆಬಲ್ ಹಾಂ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ, ನನಗೇನು ಇವತ್ತುವರೆಗೂ ಏನೋ ಗೊತ್ತಿರಲಿಲ್ಲ, ಅದೇನಾದರೂ ವಾರ ಅಂತ ಕೇಳ್ತಾರೆ. ಸ್ಟೀವ್ ಹೇಳ್ತಾರೆ ಹಾಂ ಅದು ಒಂಥರ ವಾರೇ ನಿಮಗಿವಾಗ ಗೊತ್ತಾಗತ್ತೆ ಅಂತ. ಮೆಬಲ್ ಹೇಳ್ತಾರೆ ಅದೇನೋ ಒಂಥರ ನ್ಯೂ ಹೆಸರಾಗಿದೆ, ಅದೇನಾದರೂ ಭೂಕಂಪನ ಆ ಥರ ಏನಾದರೂ ಅದು ಅಂತ ಕೇಳ್ತಾರೆ. ಅವಾಗ ಸ್ಟೀವ್ ಹ್ಞೂ ಹೌದು ಹೌದು ಅಂತದೆ ಅಂತ. ಮೆಬಲ್ ಹೇಳ್ತಾರೆ ನೀವು ಹೆನರಿಟ ನೀವು ಯಾಕೆ ಇಷ್ಟು ಟಫಾಗಿದ್ದು ಮಾಡ್ತೀರಾ, ಎಲ್ಲನೂ ಸ್ವಲ್ಪ ಈಸಿಯಾಗಿ ತಗೋಬೋದಲ್ವಾ, ನೀನು ಯಾಕೆ ಈ ಥರ ಮಾಡ್ಕೊತಿದ್ದೀಯ, ನೀನು ಒಳ್ಳೆ ಡೆಂಟಿಸ್ಟ್ ಹತ್ರ ಫ್ರೆಂಡ್ ಇದ್ರಲ್ವ ಅವ್ರ ಬಗ್ಗೆ ಸ್ವಲ್ಪ ಹೇಳ್ತೀಯ ಅಂತ. ಅವಾಗ ಸ್ಟೀವ್ ಹೇಳ್ತಾರೆ ಹೋ ನೋ ಆ ಡೆಂಟಿಸ್ಟಾ ಅಂತ. ಹೆನರಿಟ ನೀವು ಸ್ವಲ್ಪ ಸುಮ್ಮನಿರಿ, ಎಡಿಟಿಕಲ್ ರೈಟರ್ ಅವ್ರ ಏನೋ ಹೆಸರಲ್ವಾ ಅವ್ರ ಹೆಸರು ಅಂತ ಇದು ಮಾಡ್ತಾರೆ. ಅವಾಗ ಮೆಬಲ್ ಹೇಳ್ತಾರೆ ಲೇಮನ್ ಎಗ್ಲೆಸ್ಟನ್, ನನಗೆ ಬಾಯಲ್ಲಿ ಬರ್ತಾ ಇಲ್ಲ ಒಂದು ಸೆಕೆಂಡ್, ಲೇಮನ್ ಎಗ್ಲೆಸ್ಟನ್
ಹಾಂ ಹೌದು ಅವನು ಅವನು ಒಂಥರ ಚೆನ್ನಾಗಿರ್ತಾನಲ್ವಾ, ನೀನು ನೋಡಿದ್ಯಾ ಅವನ ಅಂತ ಕೇಳ್ತಾರೆ. ಆವಾಗ ಇಲ್ಲ ಇಲ್ಲ ನನಗೆ ಅವನ್ನ ನೋಡಿ ಯಾವತ್ತಾದರೂ ಒಂದ್ಸರಿ ನೋಡ್ತೀನಿ ಅಷ್ಟೇ, ಬಿಕಾಸ್ ಬಾಬ್ಗೆ ಅದೆಲ್ಲ ಇಷ್ಟ ಆಗಲ್ಲ. ಬಾಬ್ ಅಂದರೆ ಮೆಬಲ್ ಅವರ ಹಬ್ಬಿ ಆಗಿರ್ತಾರೆ. ಆವಾಗ ಹೆನರಿಟ ನಿನ್ನ ಹಸ್ಬೆಂಡ್ ಇಷ್ಟ ಆಗಲ್ವಾ ಲೆಕ್ಸ್ಟನ್ ಅಂದರೆ? ಓ ಮೆಬಲ್, ನೀನು ನಿಜವಾಗ್ಲೂ ನಿಮ್ಮ ಹಬ್ಬಿ ಜೊತೆ ಹ್ಯಾಪಿಯಾಗಿದ್ದೀಯಾ, ಏನು ನೀನು ಪರ್ಫೆಕ್ಟಾಗಿ ಓಕೆನಾ ಅಂತ ಕೇಳ್ತಾರೆ. ಆವಾಗ ಸ್ಟೀವ್ ಹೇಳ್ತಾರೆ, ಕಮ್ ಆನ್ ಹೆನರಿಟ ಅವಳು ಚೆನ್ನಾಗೇ ಇದ್ದಾಳೆ, ಆ್ಯಂಡ್ ಶೀ ಸ್ಟ್ರಾಂಗ್, ನೀನು ತಲೆ ಕೆಡಿಸ್ಬೇಡ. ಆವಾಗ ಹೆನರಿಟ ಸ್ಟೀವ್ ಏನು ಹೇಳಿದ್ರು ತಲೆಗೆ ಹಾಕ್ತಂದೆ ಹ್ಯಾಪಿ ವಿತ್ ಹೆಮ್ ಮೆಬಲ್ ಅಂತ ಒಂಥರ ಒಂಥರ ಕ್ಯೂರಿಯಾಸಿಟಿಯಿಂದ ನಿಜವಾಗ್ಲೂ ನಿಜವಾಗ್ಲೂನಾ ಅನ್ನೋ ಥರ ಕೇಳ್ತಾ ಇರ್ತಾರೆ. ಆವಾಗ ಮೆಬಲ್ ಹೇಳ್ತಾರೆ, ಹಾಂ ಎಸ್ ನಾನು ನಿಜವಾಗ್ಲೂ ಅವನ ಜೊತೆ ಚೆನ್ನಾಗೇ ಇದ್ದೀನಿ. ಮತ್ತು ಹೆನರಿಟ ಹೇಳ್ತಾರೆ, ನಿಜವಾಗ್ಲೂ ಖುಷಿಯಾಗಿದೆಯಾ, ಚೆನ್ನಾಗಿ ಯೋಚನೆ ಮಾಡಿ ಹೇಳು, ಒಂದಾರೆ ನೂರು ಸರಿ ಯೋಚನೆ ಮಾಡಿ ಚೆನ್ನಾಗಿ ಹೇಳು ಅಂತ ಹೇಳ್ತಾರೆ. ಆವಾಗ ಮೆಬಲ್ ಹೇಳ್ತಾರೆ, ಯಾಕೆ ನೀನು ಇಷ್ಟೊಂದು ಇದು ಮಾಡ್ಕೊತೀಯ, ಅದರಲ್ಲಿ ಏನಾದರೂ ಮೀನ್ ಇದೆಯಾ, ನೀನು ಯಾಕೆ ಇಷ್ಟೊಂದು ಎಕ್ಸೈಟಿಂದ ಕೇಳ್ತಿದ್ಯಾ ಅಂತ ಹೇಳ್ತಾರೆ. ಆವಾಗ ಸ್ಟೀವ್ ಇಂಟರ್ಫಿಯರ್ ಆಗಿ ಅದ್ರ ಬಗ್ಗೆ, ಮೀನಾ ಹೋಗಿ ನಿಮ್ಮ ಅಕ್ಕನ ಬುಕ್ ಶೆಲ್ಫ್ ನೋಡು, ಅದರಲ್ಲಿ ಎಷ್ಟೊಂದು ಬುಕ್ಸ್ ಇಟ್ಕೊಂಡಿದ್ದಾರೆ, ಏನೋ ಇವಳೇ ಒಳ್ಳೆ ಸೈಕಾಟ್ರಿಸ್ಟ್ ಥರ ಅಷ್ಟೊಂದು ಬುಕ್ಸು ನನ್ನ ದುಡ್ಡೆಲ್ಲ ಖರ್ಚು ಮಾಡಿ ಬುಕ್ಸೇ ಗಟ್ಲೆ ಈಸ್ಕೊಂಡು ಇಟ್ಕೊಂಡು ಎಲ್ಲನೂ ಓದಿ ಮುಗಿಸಿ ಎಲ್ಲರಿಗೂ ಒಂದು ಚಿಕ್ಕ ಪ್ರಾಬ್ಲಮ್ ಅಂದರೂ ಅವಳು ಅಷ್ಟೊಂದು ದೊಡ್ಡ ಕ್ರಿಯೇಟ್ ಮಾಡ್ಕೊತಾಳೆ ಮೆಬಲ್ ಕೇಳ್ತಾರೆ. ಆವಾಗ ಅದೆಲ್ಲ ಅದ್ರ ಬಗ್ಗೆನ ಸ್ಟೀವ್ ಹೇಳ್ತಾರೆ, ಸಬ್ ಕಾನ್ಷಿಯಸ್ ಮೈಂಡ್ ಬಗ್ಗೆ ನಿಮ್ಮ ಅಕ್ಕ ಜಾಸ್ತಿ ತಲೆ ಕೆಡ್ಸ್ಕೊಬಿಟ್ಟವಳೆ, ಏನೇ ಮನುಷ್ಯರು ಒಂದು ಚಿಕ್ಕ ವಿಷಯ ಅಂದ್ಕೊಂಡ್ರು ಅದು ಅದಿರತ್ತಾ ಇದಿರತ್ತಾ ಅಂತ ಇದು ಮಾಡ್ತಾರೆ. ಇವಾಗ ನೀನೇನೋ ಹೋಗ್ಬಿಟ್ಟು ಈ ಹೆಣ್ಣಂತ ಒಂದು ವರ್ಡ್ ಯೂಸ್ ಮಾಡಿಬಿಟ್ಟೆ ನಿಮ್ಮ ಅಕ್ಕ ಇವಾಗ ನಿನ್ನ ಇಟ್ಕೊಂಡು ಹೆವಿ ಕಟ ಕೊಡ್ತಾರೆ, ನಿನ್ನ ಕರ್ಮ ಅಂದ್ಬಿಟ್ಟು ಸೆಲೆಂಟ್ ಆಗ್ತಾರೆ. ಆವಾಗ ಹೆಣರಿಟ ಹೇಳ್ತಾರೆ, ಸಾಕು ನೀವು ತಲೆ ಕೆಟ್ಟಿರಂಗೆ ಮಾತಾಡಬೇಡಿ ಅಂತ. ಆವಾಗ ಮೆಬಲ್ ಹೇಳ್ತಾರೆ, ಹೆಣರಿಟ ಏನಿದಲ್ಲ ಅಂತ. ಆವಾಗ ಸ್ಟೀವ್ ಹೇಳ್ತಾರೆ, ಹೆನರಿಟ ಒಂದು ಸೈಕಾಟ್ರಿಸ್ಟ್ ಇದೇ ಕ್ಲಿನಿಕ್ ಓಪನ್ ಮಾಡ್ತಾಳೆ, ಅದಕ್ಕೆ ಅವಳು ಇಷ್ಟೊಂದು ಈ ಬುಕ್ಸ್ ಎಲ್ಲ ಓದಿರೋದು ಅಂತ. ಆವಾಗ ಹೆನರಿಟ ಹೇಳ್ತಾಳೆ, ನೀನು ಯಾರ್ಯಾರು ಇದ್ದಾರೆ ಯಾರ್ಯಾರಿಗೋಸ್ಕರ ಅವ್ರು ಚೆನ್ನಾಗಿರಬೇಕು ಅಂತೆಲ್ಲ ಏನೂ ಹೇಳೋಕೆ ಹೋಗ್ಬೇಡ, ನಿಜವಾಗ್ಲೂ ಥಿಂಕ್ ಮಾಡಿ ಹೇಳು, ನಿನಗೇನಾದರೂ ಪೇಯ್ನ್ಸ್ ಆಗ್ತಿದೆ, ಏನಾದರೂ ರಾಂಗ್ ಇದೆಯಾ, ಇಲ್ಲ ಏನಾದರೂ ನಾವೇನಾದರೂ ಪ್ರೊಟೆಕ್ಟ್ ಮಾಡಬೇಕಾ, ನೀನು ಏನಿದ್ರೂ ನನ್ನ ಜೊತೆ ಶೇರ್ ಮಾಡ್ಕೊ, ನಿನ್ನ ಸಬ್ ಕಾನ್ಷಿಯಸ್ ಮೈಂಡೆಲ್ಲ ಬಿಟ್ಬಿಡು, ಏನಿದ್ರು ನನ್ನ ಜೊತೆ ಶೇರ್ ಮಾಡು ಅಂತ ಒಂಥರ ಟಾರ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಸ್ಟೀವ್ ಹೇಳ್ತಾರೆ, ಸಾಕು ನಿನ್ನ ಮೆಂಟಲ್ ಇಲ್ನೆಸ್ ಎಲ್ಲ ತೊಗೊಂಡೋಗಿ ಅವಳ ಮೇಲೆ ಅದೆಲ್ಲ ಕೇಳಬೇಡ ಮಾಡಬೇಡ, ನಿನ್ನ ಜೊತೆ ಇದ್ದು ನಾನು ಪ್ರಾಣ ಹಿಂಸೆ ತೊಗೊಂಡಿರೋದು ಸಾಕು ಅಂತ ಹೇಳ್ತಾರೆ. ಆವಾಗ ಹೆನರಿಟ ಹೇಳ್ತಾಳೆ, ಸೈಕೋ ಅನಾಲಿಸಿಸ್ ಅನ್ನೋದು ನಮಗೊಂಥರ ವರ ಇದ್ದಂಗೆ, ನಮ್ಮನ್ನ ಸಪ್ರೈಸ್ ಡಿಸೈರಿಂದ ಇರೋರನ್ನೆಲ್ಲ ಅವರು ಎಷ್ಟೊಂದು ಜನನ ಕಾಪಾಡಿಸ್ತಾರೆ, ಆ್ಯಂಡ್ ನಮಗೆ ಒಳಗೆ ಜಾಸ್ತಿ ಇಟ್ಕೊಂಡಿರ್ತೀವಿ ಅದನ್ನೆಲ್ಲ ಆಚೆ ಹೇಳೋಕ್ಕೆ ಗೊತ್ತಾಗಲ್ಲ, ಅದನ್ನೆಲ್ಲ ನಮಗೆ ಎಷ್ಟು ಕ್ಲೀನಾಗಿ ಅವ್ರು ಎಕ್ಸ್ಪ್ಲೈನ್ ಮಾಡಿ ನಮ್ಮಿಂದ ಅದನ್ನ ಆಚೆ ತರಿಸ್ತಾರೆ, ನೀವು ಯಾಕೆ ಅದ್ರ ಬಗ್ಗೆ ಹಿಂಗೆ ಹೇಳ್ತೀರಾ ಅಂತ ಹೇಳ್ತಾರೆ. ಆವಾಗ ಸ್ಟೀವ್ ಹೇಳ್ತಾರೆ, ನೀನೇನು ಹಂಗೆ ಅನ್ಕೊತೀಯ, ಬಟ್ ಈ ಸೈಕೋ ಅನಾಲಿಸಿಸ್ ಥರ ಏನಾದ್ರು ನಾವು ಒಂದ್ಸರಿ ಹೋಗ್ಬಿಟ್ರೆ ಈ ಗಂದ ಹಿಂತಿ ಏನಾದರೂ ಬಂದರೆ ಅವ್ರು ಚೆನ್ನಾಗಿರೋರನ್ನು ದೂರ ಮಾಡಿಸ್ಬಿಡ್ತಾರೆ, ಎಷ್ಟೊಂದು ಡಿವೋರ್ಸ್ ಕೇಸ್ಗಳು ಆಗ್ತಿದೆ ಗೊತ್ತಾ, ಇವಾಗ ನಿನ್ನ ತಂಗಿ ಚೆನ್ನಾಗಿದೆ ಅಲ್ತಾನೆ, ನಿನ್ನ ತಂಗಿ ಲೈಫ್ನ ಯಾಕೆ ಹಾಳು ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಆದರೂ ಹೆನರಿಟ ಬಿಡೋದಿಲ್ಲ. ಆವಾಗ ಮೆಬಲ್ ಶಾಕ್ ಆಗ್ತಾರೆ, ಏನಿದು ನಾನು ನಿಮ್ಮ ಮನೆಗೆ ಒಂದೆರಡು ದಿನ ಬಂದೋಗೋಣ ಅಂದ್ಕೊಂಡ್ರೆ ನೀವು ಹೀಗೆಲ್ಲ ಮಾಡ್ತೀರಾ, ಏನಿದಲ್ಲ ಅಕ್ಕ, ನೀನು ಯಾಕೆ ನನ್ನ ಲೈಫ್ ಬಗ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊತೀಯ, ನಾನೇ ಚೆನ್ನಾಗಿದ್ದೀನಿ ಅಂದಮೇಲೆ ನೀನು ಯಾಕೆ ಇಷ್ಟೊಂದು ಇದು ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಅಯ್ಯೋ ಇಲ್ಲ, ಹೆನರಿಟ ಹೇಳ್ತಾರೆ, ಅಯ್ಯೋ ಇಲ್ಲ ನಾನು ನಿನ್ನ ಲೈಫ್ ಬಗ್ಗೆ ಒಂದು ಸ್ವಲ್ಪ ಚೆನ್ನಾಗಿರಬೇಕು ಆ್ಯಂಡ್ ನೀನು ಚೆನ್ನಾಗಿರಬೇಕು ಅಂತ ಮಾತ್ರ ಹಿಂಗೆಲ್ಲ ಮಾಡಿದೆ, ಪ್ಲೀಸ್ ಫರ್ಗಿವ್ ಮಾಡು, ನಿನ್ನ ನಿನ್ನ ಹಸ್ಬೆಂಡ್ನ ನಾನು ದೂರ ಮಾಡೋಕ್ಕೋಸ್ಕರ ಇದೇನು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಆದರೂ ಮೆಬಲ್ಗೆ ಏನೋ ಅಂತ, ಯಾಕೆ ಇವ್ರು ಹಿಂಗೆಲ್ಲ ಮಾಡ್ತಿದ್ದಾರೆ, ನಾನು ಅಲ್ಲೇ ಇರ್ಬೋದಿತ್ತಲ್ವ, ಯಾಕೆ ಇಲ್ಲಿ ಬಂದೆ. ಆ್ಯಂಡ್ ಸ್ಟೀವ್ ನನ್ನ ಕಡೆ ನೋಡ್ಬಿಟ್ಟು, ನೀವು ಹೆಂಗಪ್ಪ ಇಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ ಅವ್ಳು ಲುಕ್ ಬೇರೆ ಕೊಡ್ತಾರೆ. ಮತ್ತು ಸ್ಟೀವ್ ಮೇರಿ ಸ್ನೋ ಅಂತ ಒಬ್ಳ ಬಗ್ಗೆ ಹೇಳ್ತಾರೆ, ಮೇರಿ ಸ್ನೋ ಅನ್ನೋಳು ಹೆಂಗೆ ಗೊತ್ತಾ, ಅವರ ಎಂಪ್ಲಾಯರ್ ಇದ್ದಾರೆ ಗೊತ್ತಾ, ಅವರ ಜೊತೆ ಏನೋ ಅಫೇರಲ್ಲಿದ್ಲು, ಆದರೆ ಈ ಹೆನರಿಟ ಅವ್ರ ಹತ್ರನೂ ಹೋಗ್ಬಿಟ್ಟು ನಿನ್ನ ಸಪ್ರೈಸ್ ಡಿಸೈರಲ್ಲಿ ಇದೆಯಾ ಹಂಗೆ ಹಿಂಗೆ ಅಂದ್ಬಿಟ್ಟು ಜಾಸ್ತಿ ಮಾತಾಡ್ತಿದ್ರು ಹೆನರಿಟ. ಆವಾಗ ಮೆಬಲ್ ಹೇಳ್ತಾರೆ, ಹೆನರಿಟ ನೀನು ಯಾಕೆ ಹಿಂಗೆಲ್ಲ ಹೋಗಿ ಎಲ್ಲರ ಹತ್ರ ಹಿಂಗೆ ಮಾತಾಡ್ತಿದ್ಯಾ, ನೀನೇನಿದ್ರೂ ನಿಮ್ಮೊಳಗೆ ಇಟ್ಕೋಬೇಕಲ್ವಾ ಅಂತ. ಆವಾಗ ಹೆನರಿಟ ಹೇಳ್ತಾರೆ, ಮೆಬಲ್ ಅದೇನೋ ಓಲ್ಡ್ ವಿಷಯ, ಅದು ಯಾಕೆ ಇವಾಗ ಮಾತಾಡ್ತೀಯ. ಇವಾಗ ಮೆಬಲ್ ಹೇಳ್ತಾಳೆ, ಓಕೆ ಅವರು ಅವರ ಎಂಪ್ಲಾಯಿ ಅವ್ರನ್ನ ಮದುವೆ ಆದ್ರ ಅಂತ. ಸ್ಟೀವ್ ಹೇಳ್ತಾನೆ, ನಾಲ್ಕು ಮಕ್ಕಳು ಒಂದು ವೈಫ್ ಇತ್ತು ಅಂತ. ಆವಾಗ ಮೆಬಲ್, ಓ ಮತ್ತು ಆ ಹುಡುಗಿಗೆ ಬೇರೆ ಏನಾದರೂ ಒಬ್ಬರು ಚೆನ್ನಾಗಿರೋರು ಸಿಗಬೇಕಿತ್ತಲ್ವಾ ಅಂತ. ಆವಾಗ ಹೆನರಿಟ ಹೇಳ್ತಾರೆ, ಅವರೇನೋ
ಆ ಥರ ಕೇಸಸಲ್ಲಿ ಬಿದ್ದರು ನಾನು ಅವಳನ್ನ ಎಷ್ಟು ಹೆಲ್ಪ್ ಮಾಡಿ ಆಚೆ ತರಿಸ್ಬೇಕು ಅಂದ್ಕೊಂಡೆ, ಬಟ್ ಅದು ಹಾಗೇ ಇಲ್ಲ, ಅದು ಹಂಗೆ ಹೋಯಿತು ಅಂತ ಹೇಳ್ತಾರೆ. ಆವಾಗ ಮೆಬಲ್ ಹೇಳ್ತಾರೆ, ಬಟ್ ಆ ಥರ ಪೀಪಲ್ ಹತ್ರ ಯಾಕೆ ಆ ಥರ ಸರ್ಪ್ರೈಸ್ ಡಿಸರ್ ಇರುತ್ತೆ, ನೀನ್ಯಾಕೆ ಹೋಗಿ ಅವ್ರ ಹತ್ರ ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀಯ ಅಂತ. ಹೆಂಗಿರ್ತಾ, ಹಾಂ ನಾನು ಯಾವಾಗಲೂ ಹಂಗೆ ಅಲ್ವಾ ಅಂತ. ಆವಾಗ ಸ್ಟೀವ್ ಹೇಳ್ತಾರೆ, ಹಾಂ ಅವರೆಲ್ಲ ಯಾವಾಗಲೂ ಕಂಡಿಡ್ದು ಬಿಡ್ತೀನಿ ಎಲ್ಲ ದೂರ ಹೋದ್ರಲ್ವ ಅಂತ. ಅವಾಗ ಹೆಣರಿಟ, ಅವ್ರು ಹೆಂಗೆ ಕಂಡಿಡ್ದು ದೂರ ಹೋಗಿಲ್ಲ, ನಾನೇ ಅಂತ ಪೀಪಲ್ ಹತ್ರ ಅವ್ರು ನಾನು ಹೇಳಿದ ಮಾತು ಕೇಳಿಲ್ಲ ಅಂತ ದೂರ ಆದೆ. ಅವಾಗ ಮೆಬಲ್ ಹೇಳ್ತಾರೆ, ನನಗೆ ಇವಾಗಲೂ ನಂಬೋಕ್ಕಾಗ್ತಿಲ್ಲ ಅವರು ನಿಜವಾಗ್ಲೂ ಚಿಕಾಗೋಗಿ ಹೋಗ್ತಾರ ಅಂತ. ಅವಾಗ ಬಿಕಾಸ್ ಅವ್ರಿಗೂ ಅದ್ರ ಬಗ್ಗೆ ಗೊತ್ತಿರುತ್ತೆ. ಅವಾಗ ಹೆಣರಿಟ, ಹಾಂ ಬಿಸ್ನೆಸ್ ಮ್ಯಾನ್ಸ್ ಅಲ್ವಾ, ಅವಾಗ ಪ್ರತಿ ಸರಿ ಎಲ್ಲಾದರೂ ಹೋಗ್ತಾ ಬರ್ತಾ ಇರ್ಬೇಕಾದ್ರೆ ಹಂಗಾಗ್ಬೋದು, ಹಂಗೆ ಸೈಕೋ ಅನಾಲಿಸ್ಟ್ ಥರ ಇರ್ಬೋದು ಅಂತ ಲಾಸ್ಟಲ್ಲಿ ಸೈಕೋ ಅನಾಲಿಸಿಸ್ ಅಂತ ಮುಗಿತಾರೆ ಮುಗಿಸ್ತಾರೆ. ಆವಾಗ ಸ್ಟೀವ್ ಹೇಳ್ತಾರೆ, ಗಾಡ್ ಗಾಡ್ ನಾನು ಫಸ್ಟ್ ಈ ರೂಫ್ಸ್ ಬಿಟ್ಟು ಆಚೆ ಹೋಗ್ತೀನಿ. ಹೆನರಿಟ, ರೂಫಿಂದ ಆಚೆ ಹೋಗ್ತೀರಾ, ಮತ್ತೇನು ಆ ಸೈಕೋ ಅನಾಲಿಸಿಸ್ ಎಲ್ಲ ಮಾಡೋದು ಅಂತ ಸ್ಟೀವ್ ಕೇಳ್ತಾರೆ. ಆವಾಗ ಹೆನರಿಟ ಹೇಳ್ತಾಳೆ, ಹ್ಞೂ ನೀವು ಈ ಥರ ಆಚೆ ಹೋಗ್ಬೇಕು ಹಂಗೆ ಹಂಗೆ ಅಂತೀರಲ್ವಾ, ಅದಕ್ಕೆ ನಿಮಗೇನೋ ತಲೆ ಕೆಟ್ಟಿದೆ, ಫಸ್ಟ್ ಒಂದು ಸೈಕೋನಾಲಿಸ್ಟ್ ಹತ್ರ ಹೋಗಿ ನೋಡಿ ಅಂತ ಹೇಳಿದ್ದು, ಇವಾಗ ನೋಡಿ ನೀವೇ ಸ್ಟಾರ್ಟ್ ಮಾಡಿಬಿಟ್ರಿ ಅದು ಇದು ಅಂತ ಹೇಳ್ತಾರೆ. ಆವಾಗ ಸ್ಟೀವ್ ಹೇಳ್ತಾರೆ, ಯಪ್ಪ ದೇವರೇ ಇವ್ರ ಹತ್ರ ಏನಾರ ಕಾಪಾಡಿಸು ಅಂತ. ಆವಾಗ ಹೆಣರಿಟ, ಇವಾಗ ಹೇಳು ನಿಜಾನ, ಯಾಕೆ ನೀನು ಹಿಂಗೆ ಮಾಡ್ತೀಯ, ನಿನಗೂ ಆ ಥರ ಏನೋ ಒಂಥರ ಇದೇ ತಾನೇ ಅಂತ, ಏನೋ ನೀನು ಸ್ವಲ್ಪ ಅಬ್ನಾರ್ಮಲಾಗಿ ಇದೆಯಾ ತಾನೇ ಅಂತ ಕೇಳ್ತಾರೆ. ಆವಾಗ ಮೆಬಲ್ ಸ್ಟೀವ್ನ ನೋಡಿಬಿಟ್ಟು, ಅಯ್ಯೋ ಬಿಟ್ಟಾಕಪ್ಪ ನೀನು ಯಾಕೆ ಹಿಂಗೆಲ್ಲ ಒಳ್ಳೆ ವಿಷಯ ಮಾತ್ರ ಅನ್ಕೋ ಹೇಳರಿಟ, ನೀನು ಯಾರ್ಯಾರು ಹೇಳಿದ್ರು ಯಾರ್ಯಾರ ಲೈಫೋ ಹಿಂಗಿದೆ ಅಂದ್ಬಿಟ್ಟು ನೀನು ಹಂಗೆ ಮಾಡಬೇಡ, ಸ್ಟೀವ್ ಚೆನ್ನಾಗೇ ಇದ್ದಾರೆ ನೀನು ಸುಮ್ಮನೆ ಅವ್ರನ್ನ ಇರಿಟೇಟ್ ಮಾಡಬೇಡ ಅಂತ ಹೇಳ್ತಾರೆ. ಆವಾಗ ಹೆಣರಿಟ ಹೇಳ್ತಾಳೆ, ನಾನು ಹೆಲ್ಪ್ ಮಾಡಬೇಕು ಅಂದ್ಕೊಂಡೆ, ನನ್ನ ಹೃದಯ ಏನಾದರೂ ಯಾರು ಹೆಲ್ಪ್ ಅಂತ ಇದ್ದರೆ ನನಗೆ ಅವ್ರಿಗೆ ಹೆಲ್ಪ್ ಮಾಡಬೇಕು ಅನಿಸತ್ತೆ ಅಂತ ಹೆಣರಿಟ ಹೇಳ್ತಾರೆ. ಆವಾಗ ಮೆಬಲ್ ಹೇಳ್ತಾರೆ, ಮತ್ತು ನಾನು ನಿನಗೆ ಬೇರೆ ಏನಾದರೂ ಸಿಚುವೇಶನ್ ಕೊಡ್ತೀನಿ, ಇವಾಗ ಸೀವ್ನ ಸದ್ಯಕ್ಕೆ ಬಿಡು ಅಂತ. ಆವಾಗ ಹೆಣರಿಟ ಹೇಳ್ತಾರೆ, ಅದೇ ನನ್ನ ವಿಷಯ ಅಲ್ಲ, ಆ ಅದನ್ನೇ ನಾನು ಹೇಳ್ತಿರೋದು ಅಂತ ಮೆಬಲ್ ಹೇಳ್ತಾರೆ. ಆವಾಗ ಹೆಣರಿಟ, ಅದೇನೋ ಒಂದು ಕೆಟ್ಟ ಮೂಮೆಂಟ್ ಅಷ್ಟೇ, ಅದನ್ನ ಬಿಟ್ಟಾಕೋ, ಅದನ್ನಾಕೆ ನೀನು ಇವಾಗ ತಲೆ ಕೆಡಿಸ್ಕೊಂಡು ತಿರ್ಗಾ ಸೀವ್ಗೆಲ್ಲ ಹಿಂಗೆ ಮಾತಾಡ್ತೀಯ ಅಂತ ಹೇಳ್ತಾರೆ. ಆವಾಗ ಮೆಬಲ್ ಹೇಳ್ತಾರೆ, ಇದು ತಪ್ಪಾಗಿರೋ ವಿಷಯ, ನೀನು ಹಂಗೆ ಬಿಟ್ಬಿಡು ಅಂತ. ಹೆಣರಿಟ, ಆಂ ಹೌದಲ್ವಾ ತಪ್ಪಲ್ವಾ, ಓಕೆ ನಾನು ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ. ಮೆಬಲ್, ಪಾಸ್ ಇವಾಗಾದರೂ ಮುಗೀತಲ್ವಾ ನಿನ್ನ ಕಾನ್ವರ್ಸೇಷನ್, ಏನೇನೋ ತಗೊಂಡೋಗಿ ಯಾಕೆ ಸ್ಟೀವ್ ಬಗ್ಗೆ ಹೇಳ್ತೀಯ ಅಂತ, ಅವ್ರು ಯಾರೋ ಸ್ನೋ ಅಂತೆ, ನೀನು ಯಾಕೆ ಅವ್ರ ಬಗ್ಗೆ ಎಲ್ಲ ಹೋಗಿ ಅವ್ರ ಹತ್ರ ಮಾತಾಡ್ತಿದ್ಯ. ಆವಾಗ ಹೆಣರಿಟ ಹೇಳ್ತಾರೆ, ಮೆಬಲ್ ಸ್ನೋ ಅಂತ. ಆವಾಗ ಮೆಬಲ್, ಸ್ನೋ ಸ್ನೋ ಅಷ್ಟೇ ಅವ್ರ ಹೆಸರು ಸ್ನೋ, ಮತ್ತು ಇನ್ನೇನು? ಹೆಣರಿಟ ಹೇಳ್ತಾರೆ, ಹರ್ ಅವಳ ಹೆಸರು ಬಂದು ಮೇರಿ, ನಾನು ಅವಳನ್ನ ಸ್ನೋ ಮೇರಿ ಅಂತ ಹೇಳ್ತಿದ್ದೆ, ಮೇರಿ ಸ್ನೋ ಅಂತ ಹೇಳ್ತಿದ್ದೆ ಅಂತ ತಿರ್ಗಾ ಸ್ಟಾರ್ಟ್ ಮಾಡ್ತಾರೆ ಅದನ್ನ. ಆವಾಗ ಮೆಬಲ್ ಹೇಳ್ತಾರೆ, ಸರಿ ಮೇರಿ ಸ್ನೋ ಮೇರಿ ಸ್ನೋ, ಮತ್ತಿನ್ನೇನು ಅವಳ ಹೆಸರಲ್ಲಿ ಇನ್ನೇನೇನು ಬೇಕು ನಿನಗೆ? ಮತ್ತು ಆವಾಗ ಹೆನರಿಟ ಹೇಳ್ತಾರೆ, ಸಾರಿ ಅದು ನನ್ನ ಮಿಸ್ಟೇಕೆ, ಅದು ಜಸ್ಟ್ ನೇಮ್ ಅಷ್ಟೇ ಅಂತ. ಆವಾಗ ಮೆಬಲ್ ಹೇಳ್ತಾರೆ, ಇವಾಗ ನೀನು ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ, ಏನಾಯ್ತು ನಿನಗೆ ಅಂತ. ಆವಾಗ ಹೆನರಿಟ ಹೇಳ್ತಾರೆ, ಅಯ್ಯೋ ಸಾರಿ ನೀನು ಇವಾಗ ತಾನೇ ಬಂದಿದ್ಯಾ, ಐ ಆಮ್ ಸಾರಿ ಅಂತ ಸೈಲೆಂಟ್ ಆಗ್ತಾರೆ. ಬಟ್ ನೀನು ಯಾವಾಗಲೂ ಹಿಂಗೆ ಅಲ್ವಾ ಮಾಡ್ತಿರೋದು ಅಂತ ಮೆಬಲ್ ಕೇಳ್ತಾರೆ. ಹೆಣರಿಟ ಹೇಳ್ತಾರೆ, ಹಂಗೇನಿಲ್ಲ ನೀನೇನೋ ತುಂಬ ದಿನ ಬಿಟ್ಕೊಂಡು ಬಂದಿದ್ದೆ ಅಂತ ನಿನ್ನ ಜೊತೆ ಜಸ್ಟ್ ಶೇರ್ ಮಾಡಿಕೊಂಡೆ ಅಂತ. ಆವಾಗ ಮತ್ತಿನ್ನೇನಿದೆ ಅಂತ ಮೆಬಲ್ ಕೇಳ್ತಾರೆ. ಮತ್ತು ಹೆಣರಿಟ, ನನಗೆ ಯಾಕೂ ನೀನು ಹ್ಯಾಪಿ ಆಗಿಲ್ಲ ಅಂತ ಹೇಳ್ತು, ನಿನ್ನ ಲೈಫ್ ಚೆನ್ನಾಗೈತಿ ಅಂತ ತಿರ್ಗಾ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಮೆಬಲ್, ಹಾಂ ಹೌದು ನಾನಿಲ್ಲ ಇವಾಗ ಏನು. ಆವಾಗ ಹೆನರಿಟ ಹೇಳ್ತಾರೆ, ಹ್ಞೂ ನನಗೂ ಗೊತ್ತಾಗತ್ತೆ ಇಂಥ ಸಿಂಗ್ ಸಿಂಗಲ್ಲ ಆಗತ್ತೆ ಅಂತ, ಬಿಕಾಸ್ ಬಾಬ್ ನಿನ್ನ ನಿನ್ನ ಲೈಫಲ್ಲಿ ಒಂಥರ ಲಿಮಿಟೆಡ್ ಆಗಿ ಟ್ರೀಟ್ ಮಾಡ್ತಿದ್ದಾರೆ, ನೀನು ಫ್ರೀ ಆಗಿರೋಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾರೆ. ಆವಾಗ ಮೆಬಲ್ ಹೇಳ್ತಾರೆ, ಹೆಣರಿಟ ಇದರ ನಿಂಗೆ ಯಾಕೆ ನಿಂಗೆ ಹೆಂಗೆ ಗೊತ್ತು ಅಂತ. ಆವಾಗ ಹೆಣರಿಟ ಹೇಳ್ತಾರೆ, ಬಿಕಾಸ್ ನನಗೂ ಈ ಥರ ಆಗಿದೆ, ನಾನು ಬಾಬ್ಸ್ ಪ್ರೊಫೆಷನ್ನು ಎಂಗೇಜ್ಮೆಂಟ್ ಆಗಬೇಕಾದ್ರೆ ನೋಡ್ಬೇಕು, ಅವ್ರ ಫ್ಯಾಮಿಲಿ ಬಗ್ಗೆ ನಂಗೆ ತಿಳ್ಕೊಬೇಕಾದ್ರೆ ನಂಗೆ ಗೊತ್ತಾಯಿತು ಅವನು ಹಿಂಗೆ ಇರ್ತಾನ ಅಂತ, ಮತ್ತು ನಿನ್ನ ಲೈಫ್ ಹೋಳು ಹೋಲ್ ಲೈಫ್ ನೀ ಹೀಗೆ ಇರ್ತೀಯ ಅಂತ ಹೇಳ್ತಾನೆ. ಆವಾಗ ಮೆಬಲ್ ಹೇಳ್ತಾಳೆ, ಹೆಣರಿಟ ಏನು ಅಂತ. ಆವಾಗ ಹೆಣರಿಟ ಹೇಳ್ತಾಳೆ, ನೀನೇನು ಗಾಬರಿ ಪಡಬೇಡ ನನ್ನ ಮುದ್ದು ತಂಗಿ, ನಿನಗೇನಾದರೂ ಅವನೇನಾದರೂ ರಿಟರ್ನ್ ಹೊಡಿದ್ರೆ, ಇಲ್ಲ ಏನಾದರೂ ಅಬ್ಯೂಸ್ ಮಾಡಿದ್ರೆ, ಇಲ್ಲ ನೀನೇನಾದರೂ ಅದರ ಇಷ್ಟ ಇಲ್ಲ ಅಂತ ಹೇಳ್ತಿದ್ರೆ, ನೀನು ಅವ್ನು ಬಿಟ್ಟು ಆಚೆ ಬಂದುಬಿಡು, ನಿನಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟೇ ಕೊಡಲ್ಲ ಅವನು ಅಂಥವನ್ನ ಮದುವೆ ಆಗಿ ನಿನ್ನ ಲೈಫಲ್ಲಿ ಏನು ಮಾಡ್ತೀಯ, ಇವತ್ತು ಆಫ್ಟರ್ನೂನ್ ಬಾ ನೀನು, ನಿನಗೆ ಬೇರೆ ಕನಸು ಬಂದಿದೆ ಅಲ್ವಾ,
ಹೆಣ್ಣು ಹೆಣ್ಣು ಅಂದ್ಬಿಟ್ಟು ಆ ಹೆಣ್ಣು ಏನು ಅಂತ ಹೋಗ್ಬಿಟ್ಟು ನಾವು ಡಾಕ್ಟರ್ ರಶೆಲ್ ಹತ್ರ ಕೇಳ್ಕೊಬರೋಣ, ಒಂದಿನ ನಿನ್ನ ಕೌನ್ಸಿಲಿಂಗ್ ಹೋದರೆ ನೀನು ಚೆನ್ನಾಗಾಗ್ತೀಯ ಅಂತ ಹೆನರಿಟಾ ಹೇಳ್ತಾಳೆ. ಆವಾಗ ಮೆಬಲ್ ಹೇಳ್ತಾಳೆ, ಹೆನರಿಟಾ ಸಾಕು, ನೀನು ಫ್ಯಾಮ್ಲಿಯಲ್ಲಿ ಹಂಗು ಹಿಂಗು ಏನೋ ಆದರೂ ಮಾತಾಡಿ ತಗೊಂಡೋಗ್ತಿರ್ಗ ರಶೆಲ್ ಹತ್ರನೇ ಮಾತಾಡು ಅಂತ ತಗೋಬರ್ತೀಯ. ಆ್ಯಂಡ್ ಅದೇನೋ ಜಸ್ಟ್ ಎ ಡ್ರೀಮ್ ಓಕೆನಾ, ಅದರಲ್ಲಿ ನನಗೆ ನಾನೊಂದು ಕೋಳಿ ಆಗಿದ್ದೆ ಅದು ಲಾಸ್ಟ್ ನೈಟಿಗೆ ಅಲ್ಲೇ ಮುಗ್ದೋಯ್ತು, ನೀನು ಯಾಕೆ ಅದನ್ನ ಇವಾಗವರೆಗೂ ಹೇಳ್ಕೊಂಡಿದ್ಯಾ ಅಂತ. ಅವಾಗ ಹೆನರಿಟಾ ಹೇಳ್ತಾರೆ, ನೀನು ಹಂಗಲ್ಲ ಡ್ರೀಮ್ನ ಅಷ್ಟು ಈಸಿಯಾಗಿ ಬಿಟ್ಬಿಡ್ಬೇಡ ಅಂತ, ಬಾ ಹೋಗೋಣ ಅನ್ನೋ ಥರ ರಿಯಾಕ್ಷನ್ ಕೊಡ್ತಾರೆ ಮೆಬಲ್. ನಾನು ಬರೋದಿಲ್ಲ, ಹೆನರಿಟಾ ಹೇಳ್ತಾನೆ, ಬಟ್ ನಿನಗೆ ಈ ಥರ ಹೆಣ್ಣಾಗಲ್ಲ, ನಿನಗೆ ಬಂದಿದೆಯಲ್ವಾ, ಅದು ಯಾಕೋ ನಿನಗೆ ಸರಿ ಇಲ್ಲ, ಮತ್ತು ಅದೇನು ಸ್ಟೆಪ್ ಸ್ಟೆಪ್ ಅಂತ ಏನೋ ಇದೆ ಅಲ್ವಾ ಅಂತ ಹೇಳ್ತಾರೆ. ಅವಾಗ ಮೆಬಲ್ ಹೇಳ್ತಾರೆ, ಅಯ್ಯೋ ನಾನು ಇಲ್ಲಿ ಬರಬಾರ್ದಾಗಿತ್ತು, ನನ್ನ ಈ ಸ್ಟ್ರೀಟ್ ಒಳಗೆ ಬರಬೇಕಾದ್ರೆ ನನ್ನ ಕಾರ್ ಸ್ವಲ್ಪ ಏನೋ ಮಾಡ್ತು, ಆವಾಗಲೇ ನಾನು ಆಚೆ ಹೋಗಬೇಕಿತ್ತು, ನನಗೆ ಇರಿಟೇಟ್ ಆಗ್ತಿದೆ, ನೀನು ಸ್ಟೆಪ್ ಸ್ಟೆಪ್ ಅಂತ ಹೇಳಬೇಡ ಅಂತ. ಅವಾಗ ಹೆನರಿಟಾ ಹೇಳ್ತಾಳೆ, ಇಲ್ಲ ಇಲ್ಲ ಮೆಬಲ್, ನೀನು ಒಂದು ಮಗು ಓಕೆನಾ, ನಿನ್ನ ಕಣ್ಣಿಂದ ಏನು ನೋಡ್ತೀಯ ಅದಲ್ಲ ನಿನಗೆ ಚಿಕ್ಕ ವಿಷಯ ದೊಡ್ಡದಾಗಿ ಕಾಣಿಸುತ್ತೆ, ದೊಡ್ಡ ವಿಷಯ ಚಿಕ್ಕದಾಗಿ ಕಾಣಿಸುತ್ತೆ, ನನ್ನ ಕ್ಷಮಿಸ್ಬಿಡು. ಆ್ಯಂಡ್ ನಾನು ಇದ್ರ ಬಗ್ಗೆ ನಿನ್ನ ಹತ್ರ ಹೇಳಲ್ಲ, ಆ್ಯಂಡ್ ನಿನ್ನ ಡ್ರೀಮ್ ಬಗ್ಗೆ ಇನ್ನೊಂದು ಸರಿ ಮಾತಾಡಲ್ಲ. ಆವಾಗ ಸ್ಟೀವ್ ಹೆನ್ 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 ಮೇಡ್ ಹೆನ್ ಅಂತ ಖುಷಿ ಖುಷಿ ಅಂದ, ಇದರಿಂದ ಆಚೆ ಪಂಡ್ರಮ್ಮ ಅಂತ ಮಾತಾಡ್ತಾರೆ. ಆವಾಗ ಹೆನರಿಟಾ, ಒಂದು ನಿಮಿಷ ಇರು, ನಾನು ಒಂದು ಚಿಕ್ಕ ಕೆಲಸ ಇದೆ ಅದು ಮಾಡಿಬಿಟ್ಟು ಬರ್ತೀನಿ, ನೀನು ಹೋಗ್ಬಿಟ್ಟು ನನ್ನ ರೂಮಲ್ಲಿ ಕೂತ್ಕೋ ಅಂತ ಹೇಳ್ತಾರೆ. ಆವಾಗ ಸ್ಟೀವ್, ನಾನು ಸೈಕೋನಾಲಿಸ್ಟ್, ಐ ಆಮ್ ಗೋಯಿಂಗ್ ಟು ಬಿ ಸೈಕೋನಾಲಜಿಸ್ಟ್. ಸ್ಟೀವ್ ಹೇಳ್ತಾನೆ, ನಾನು ನಿನ್ನ ಜೊತೆ ಇದ್ದು ಇದ್ದು ನಾನೇ ಒಂದು ಸೈಕೋನಾಲಿಸ್ಟ್ ಆಗಿಬಿಡ್ತೀನಿ, ಇವಾಗ ನಾನು ಹೋಗ್ತಿದ್ದೀನಿ, ನೀನು ಅವಳನ್ನ ಜಾಸ್ತಿ ತಲೆ ಕೆಡಿಸ್ತೀಯ, ಸ್ವಲ್ಪ ಸೈಲೆಂಟಾಗಿರಮ್ಮ, ಅವಳ ಮೈಂಡ್ನ ಸುಮ್ಮ ಸುಮ್ಮನೆ ಕನ್ಫ್ಯೂಸ್ ಮಾಡಬೇಡ ಅಂತ. ಆವಾಗ ಹೆಣರಿಟ, ಸ್ಟೀವ್ ಹೋಗ್ತಿದ್ದೀರಾ ಎಲ್ಲಿ, ಯಾಕೆ ಇಷ್ಟು ಪೇಷನ್ಸಿಂದ ಹೋಗಿ, ಯಾಕಂದ್ರೆ ಏನೋ ಕೂಪ ಪಡ್ಕೊಂಡು ಹೋಗಂಗೆ ಹೋಗ್ತಿದ್ದೀರಾ ಅಂತ ಕೇಳ್ತಾರೆ. ಆವಾಗ ಮೆಬಲ್, ನನಗೆ ಯಾಕೆ ಅವ್ರು ಡಿಸ್ಟ್ರಾಕ್ಟ್ ಆಗಿದ್ದಾರೆ ಅನಿಸ್ತಿದೆ, ಬಿಕಾಸ್ ಅವರೇನೋ ಒಂದು ಪ್ಲ್ಯಾನಲ್ಲಿರ್ತಾರೆ, ನೀನು ಅವ್ರಿಗೆ ಹೋಗಿ ಇರಿಟೇಟ್ ಮಾಡಬೇಡ ಅಂತ ಹೇಳ್ತಾರೆ. ಆವಾಗ ಹೆಣರಿಟ ಇವ್ರ ಹತ್ರ ಮೆಬಲ್ ಹತ್ರ ಹೇಳ್ತಾರೆ, ನಿನಗೇನು ಗೊತ್ತು ಅವ್ರು ನೈಟಲ್ಲಿ ಚೆನ್ನಾಗಿ ನಿದ್ದೆನೇ ಮಾಡಲ್ಲ, ಏನೋ ಒಂಥರ ಯೋಚನೆ ಮಾಡ್ತಾನೆ ಇರ್ತಾರೆ, ಅವ್ರು ಕಣ್ಣು ಮುಚ್ಚಿದ್ರು ಅವ್ರು ನಿದ್ದೆ ಮಾಡ್ದಂಗೆ ಅನಿಸಲ್ಲ, ಆ್ಯಂಡ್ ನಿದ್ದೆ ಮಾಡಿದ್ರೆ ಅವ್ರು ಏನು ಕನಸು ಬಂದಿದೆ ಅಂತ ನನ್ನ ಹತ್ರ ಅಂತೂ ಹೇಳೋದೇ ಇಲ್ಲ. ಆ್ಯಂಡ್ ಅವರು ಎಗ್ಲೆಸ್ಟನ್ ಗೊತ್ತಲ್ವಾ, ಅವನ ಬಗ್ಗೆ ಏನೋ ಇವನ ಹತ್ರ ಇವ್ರ ಹತ್ರ ಆದರೂ ಹೇಳಿದ್ರೆ ಅವರೇನು ಕಿವಿ ಕೊಟ್ಟೆ ಕೇಳಲ್ಲ ಅಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಮೆಬಲ್ ಏನು ಹೇಳ್ತಾರೆ ಅಂದರೆ, ಓಕೆ ಇದು ಸಾಕು, ಅವ್ರನ್ನ ಸ್ವಲ್ಪ ಬಿಡು ಫ್ರೀಯಾಗಿ, ಅವ್ರ ಮೈಂಡ್ ರಿಲ್ಯಾಕ್ಸ್ ಆದಮೇಲೆ ಅವರೇ ಚೆನ್ನಾಗಿ ನಾರ್ಮಲ್ ಆಗ್ತಾರೆ ಅಂತ. ಆದರೆ ಹೆನರಿಟಾ ಬಿಡೋದಿಲ್ಲ, ಇಲ್ಲ ನನಗೆ ಯಾಕೋ ಹಂಗೆ ಅನ್ನಿಸ್ಲಿಲ್ಲ, ಅವ್ರು ಯಾಕೋ ಹ್ಯಾಪಿಯಾಗಿಲ್ಲ, ಮತ್ತು ನಾನು ಹ್ಯಾಪಿಯಾಗಿಲ್ವೋ ಅಂತ ಅನ್ನಿಸ್ತೀನಿ ಅಂತ ತಿರ್ಗಾ ಒಂದು ಸಿಚುವೇಶನನ್ನು ಕ್ರಿಯೇಟ್ ಮಾಡ್ತಾರೆ. ಇದು ಫಸ್ಟ್ ಸೀನ್ ಅಷ್ಟೇ, ಸ್ಟೇ ಟ್ಯೂನ್ ಫಾರ್ ದ ಸೆಕೆಂಡ್ ವಿಡಿಯೋ, ಅದು ಅಟ್ಲೀಸ್ಟ್ ಅಂದರೆ ಒಂದು 3 ಡೇಸ್ ಒಳಗೆ ನಾನು ರೀಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿಬಿಡಿ, ನಿಮ್ಮ ಫ್ರೆಂಡ್ಸ್ ಹತ್ರ ಆದಷ್ಟು ಶೇರ್ ಮಾಡಿಬಿಡಿ, ಕಿರ್ಚ್ಕೊಂಡು ಕಿರ್ಚ್ಕೊಂಡು ಸ್ವಲ್ಪ ಗಂಟ್ಲು ಹೋಗಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಅಂತೂ ಮಾಡಿಬಿಡಿ. ಚಿಯರ್ಸ್ ಆಲ್.